ದಾಪಕ್ಲು ಸಮೀಪದ ನಾಲಡಿ ಗ್ರಾಮದಲ್ಲಿ ಶನಿವಾರ ಬೆಳಿಗ್ಗೆ ವ್ಯಕ್ತಿಯೊಬ್ಬರು ಕಾಡಾನೆ ತುಳಿತಕ್ಕೆ ಬಲಿಯಾಗಿದ್ದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಕ್ಕಬ್ಬೆ ನಾಲಡಿ ಗ್ರಾಮದ ನಿವಾಸಿ ಕಂಬೆಂಡ ರಾಜದೇವಯ್ಯ ಕಾಡಾನೆ ತುಳಿತಕ್ಕೆ ಬಲಿಯಾದವರು. ಮೃತರು ಪತ್ನಿ, ಓರ್ವ ಪುತ್ರ ಹಾಗೂ ಪುತ್ರಿಯನ್ನ ಅಗಲಿದ್ದಾರೆ. ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಲಡಿ ಗ್ರಾಮದ ತೋಡುಕೆರೆ ಎಂಬಲ್ಲಿ ಬೆಳಿಗ್ಗೆ ತೋಟದಲ್ಲಿ ಕೆಲಸಕ್ಕೆಂದು ತೆರಳಿದಾಗ ಕಾಡಾನೆ ದಾಳಿ ನಡೆಸಿದ್ದು ತೋಟದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಕಕ್ಕಬ್ಬೆಯಲ್ಲಿ ಆಟೋ ಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ರಾಜದೇವಯ್ಯ ಶನಿವಾರ ಬೆಳಿಗ್ಗೆ ಎಂದಿನಂತೆ ತೋಟಕ್ಕೆ ತೆರಳಿದ್ದು ಆನೆ ತುಳಿತಕ್ಕೆ ಬಲಿಯಾಗಿದ್ದಾರೆ. ಸ್ಥಳಕ್ಕೆ ಎಸ್ಐ ಮಂಜುನಾಥ್ ಹಾಗೂ ಸಿಬ್ಬಂದಿ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆನೆ ಮಾನವ ಸಂಘರ್ಷದಿಂದಾಗಿ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಇಂತಹ ಘಟನೆ ಮರುಕಳಿಸದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭ ಗ್ರಾಮಸ್ಥರು ಅರಣ್ಯ ಇಲಾಖೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಗಿರಿಜನ ಮುಖಂಡ ಕುಡಿಯರ ಮುತ್ತಪ್ಪ ಮಾತನಾಡಿ, ಸ್ಥಳದಲ್ಲೇ ಪರಿಹಾರ ನೀಡದಿದ್ದಲ್ಲಿ ಮೃತದೇಹವೊಂದ ಮರಣೋತ್ತರ ಪರೀಕ್ಷೆಗೆ ಕೊಂಡೊಯ್ಯಲು ಬಿಡೋದಿಲ್ಲ ಎಂದರು. ನೆರೆದಿದ್ದ ಗ್ರಾಮಸ್ಥರು ಕೂಡ ಪರಿಹಾರಕ್ಕಾಗಿ ಪಟ್ಟು ಹಿಡಿದರು. ರಾಜದೇವಯ್ಯ ಅವರ ಮಕ್ಕಳಿಗೆ ಸರ್ಕಾರಿ ಉದ್ಯೋಗ ನೀಡುವಂತೆ ಒತ್ತಾಯಿಸಿದರು. ಗ್ರಾಮಸ್ಥರ ಒತ್ತಡಕ್ಕೆ ಮಣಿದ ಅರಣ್ಯಾಧಿಕಾರಿಗಳು ಸ್ಥಳದಲ್ಲೇ 5 ಲಕ್ಷ ರೂಪಾಯಿ ಚೆಕ್ ನೀಡಲು ಒಪ್ಪಿದ್ರು. ನಾಯಿ ವಾಪಸ್ ಬಂದು ಬಗಳುವಾಗಲೇ ಗೊತ್ತಾಗಿದ್ದು, ಫೋನ್ ರಿಂಗ್ ಆಗ್ತಾ ಇತ್ತು, ರಿಂಗ್ ತೆಗಿತಾ ಇರ್ಲಿಲ್ಲ. ಹಾಗೆ ನಾನು ತೋಟದಲ್ಲಿ ಹುಡ್ಕೊಂಡು ಬಂದೆ. ಬಂದು ಆಮೇಲೆ ಅಲ್ಲಿ ನೋಡೋ ಆನೆ ಇತ್ತು, ದೊಡ್ಡ ಆನೆ. ನಾನು ಆಮೇಲೆ ಆನೆ ನೋಡಿ ಓಡಿದ್ದು ವಾಪಸ್. ವಾಪಸ್ ಓಡಿದ್ಮೇಲೆ ಮಗನಿಗೆ ಫೋನ್ ಮಾಡಿ, ಫೋನ್ ತೆಗಿತಾ ಇಲ್ಲ, ನಾಯಿ ಮನೆಗೆ ಬಂದಿದೆ ಅಂತ. ಆಮೇಲೆ ನಾವೆಲ್ಲ ಹುಡುಕಿದಾಗ ಮಗ ಬಂದ್ರೆ ಇಲ್ಲಿ ಹೀಗಾಗಿ ಇಷ್ಟೊತ್ತಿಗೆ ಅಂತ. ಸಮಾಧಾನ ಎಂತ ಸಮಾಧಾನ ಹೋಯ್ತು ಬಿಂಜಿ, ಎಂತ ಸಮಾಧಾನ ಹೋಯ್ತು ಬಿಂಜಿ, ಎಂತ ಸಮಾಧಾನ. ದುರದೃಷ್ಟಕರವಾದಂತಹ ಮತ್ತೊಂದು ದಾಳಿಗೆ ಮೇಲಧಿಕಾರಿಗಳ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳ ಪ್ರಯತ್ನ ಯಾವ ಕಾರಣಕ್ಕೂ ಕೂಡ ಈಗ ಈ ಆನೆ ಯಾವ ದಾಳಿಗೆ ಕಾರಣ ಇದೆ ಅದನ್ನು ಬಂದರಕ್ಕೆ ವಶಕ್ಕೆ ತಗೊಳ್ಳಬೇಕು. ಆದಷ್ಟು ಬೇಗ ಕಾರ್ಯಪಡೆ ಮತ್ತು ಕಾರ್ಯಾಚರಣೆಯನ್ನು ಆರಂಭಿಸಿದ್ದೇನೆ ಅಂತ ಮಾತನ್ನು ಕೂಡ ಹೇಳಿದರೆ, ನಾನೀಗ ಘಟನಾ ಸ್ಥಳದಿಂದ ಶವವನ್ನು ಮಡಿಕೇರಿಗೆ ಈಗ ತಗೊಂಡೋಗಿರೋದ್ರಿಂದ ಮಡಿಕೇರಿಗೆ ಹೋಗ್ತಾ ಇದ್ದೀನಿ. ಇದರಲ್ಲಿ ಅವ್ರಿಗೆ ಕೊಡಬೇಕಾಗಿರುವಂಥ ಪರಿಹಾರವನ್ನು ಕೊಡಲಿಕ್ಕೆ ನನಗೆ ಕೂಡ ಇದಾಗಿದೆ. ನಮಗೆಲ್ಲ ದುಃಖ ಆಗಿತ್ತು. ನಾವು ಅದಕ್ಕೆ ಬಂದು ಏನು ನಿಮ್ಮ ಇದರಲ್ಲಿ ನಾವು ಭಾಗಿಯಾಗೋಣ ಅಂತ ಬಂದಿದ್ದೀವಿ. ಹೌದು, ಇವಾಗ ಏನು ಮಾಡ್ತೀರಾ ಸರ್? ಅದನ್ನು ಏನು ಮಾಡ್ತೀರಾ? ಹೌದನ ಆನೇನ ಏನು ಮಾಡ್ತೀರಾ? ನಾವೀಗ ನಮ್ಮ ಗ್ರಾಮಸ್ಥರ ಮನವಿ ಏನಂತ ಹೇಳಿದರೆ, ನೀವು ಇವತ್ತಿದೆಲ್ಲ ಕಾರ್ಯಾಚರಣೆ ಶುರು ಮಾಡಬೇಕು. ಈಗ ಆನೆ ಓಡಿಸೋದು ಅಲ್ಲ ಇಟ್ಕೊಂಡು ಹೋಗೋದು ಏನಲ್ಲ, ಆನೆ ಓಡಿಸಿದ್ರೆ ಪುನಃ ಅಲ್ಲಿ ವಾಪಸ್ ಬರ್ತದೆ. ಬೆಟ್ಟಿಸ್ಬೇಕು ಅವರು. ನಮಗೆ ನಮಗೆ ಗುಂಡು ಹೊಡಿಲಿಕ್ಕೆ ಆರ್ಡರ್ ಕೊಡ್ಲಿ, ಪರ್ಮಿಷನ್ ಕೊಡ್ಲಿ.